ನಲ್ಮೆ ಪ್ರೀತಿ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬಹು ಆಯ್ಕ ಪ್ರಶ್ನೆ. ಇಂದಿಗೆ ಫುಲ್ ಎಂಟೈರ್ ನೋಟ್ಸನ್ನು ಹಾಕ್ತಾ ಇದ್ದೀನಿ. ಎಲ್ಲ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕಲೆ ಹಾಕಿದ್ವಿ. ಎಲ್ಲ ಲೆಸನ್ಗಳಿಗೆ ಇಂದಿಗೆ ಸಂಬಂಧ ಅದು ಎಸ್ಪೆಷಲಿ ಬಹು ಆಯ್ಕ ಪ್ರಶ್ನೆಗಳಿಗೆ ನನ್ನ ಫೋನ್ ನಂಬರು 9743781594ಗೆ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ಪನ್ನು ಮಾಡಿ. ಖಂಡಿತವಾಗೂ ನಿಮಗೆ ಬೇಕಾಗಿರ್ತಕ್ಕಂಥ PDF ಮೂಲಕ ನಾನು ಈ ಒಂದು ಮೆಸೇಜನ್ನು ಮಾಡೋದ್ರ ಮೂಲಕ PDFನ್ನು ನಾನು ನಿಮಗೆ ಸೆಂಡನ್ನು ಮಾಡ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಜಗದೀಶ್ ಮಾತಾಡ್ತು. ಎಂಟೈರ್ ನೋಟ್ಸನ್ನು ನಾನು ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದೀನಿ. ಖಂಡಿತವಾಗೂ ಸಕ್ಸಸ್ ಆಗ್ತೀರಾ. ಇನ್ಕ್ಲೂಡೆಡ್ ಸಮ್ ನಿಯರ್ ಟು ಎವರಿಬಡಿ ಸ್ಟೂಡೆಂಟ್ ಆರ್ ದ ಆರ್ಗನೈಟೆಡ್ ಟು ಎಂಟೈರ್ ಫಾರ್ ದ ನೋಟ್ಸ್. ಹಿಂದಿಗೆ ಮ್ಯಾಥ್ ಎಲ್ಲ ಥರದ್ದು ನೋಟ್ಸನ್ನು ಹಾಕ್ತಾ ಇದ್ದೀನಿ. ಇವತ್ತು ಹಿಂದಿಗೆ ಸಂಬಂಧಪಟ್ಟಂತಹ ಬಹು ರಚನಾ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಅತ್ಯುತ್ತಮವಾದಂಥ ಸ್ಕೋರ್ಗಳನ್ನ ಮಾಡಲಿಕ್ಕೆ ಭಾಳಷ್ಟು ಅವಕಾಶಗಳನ್ನು ನೀಡ್ತಾ ಇದ್ದೀನಿ. ಇದನ್ನು ನೋಡಿ ಎಲ್ಲ ಪೇಜಸ್ಗಳನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಇದು ಮಾಡ್ಕೋಬೇಕು ಅನ್ನೋ ವಿಚಾರದ ದಾರಿಯನ್ನು ನಾನು ಮೂಡಿಸುವ ಒಂದು ಯಶಸ್ವಿಯನ್ನು ಮಾಡ್ತಾ ಇದ್ದೀನಿ. ಖಂಡಿತವಾಗೂ ಸಕ್ಸಸ್ ಆದೇ ಆಗ್ತೀರಾ. ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ ಅತ್ಯುತ್ತಮ ನೀಟ್ಗಳನ್ನ ಮಾಡಲಿಕ್ಕೆ ಭಾಳಷ್ಟು ಉಪಯೋಗ ಇರ್ತಕ್ಕಂಥ ಮಾಹಿತಿ ಇದು. ಖಂಡಿತವಾಗೂ ಸಕ್ಸಸ್ ಆಗ್ತೀರಾ. ಬಹು ವಿಚಾರಗಳ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕುವುದರಲ್ಲಿ ಯಶಸ್ವಿಯನ್ನು ಪಡೆದೇ ಪಡಿತೀರಾ ಅನ್ನೋ ಒಂದು ನಿಯಮ ಆಧಾರದ ಮೇಲೆ ಖಂಡಿತವಾಗೂ ಆಗ್ತಾ ಇದ್ದೀನಿ. ಸೊ ಅದರಿಂದ ನಿಮಗೆ ಇದು ಭಾಳಷ್ಟು ಉಪಯೋಗಕರವಾಗಿದೆ. ಆದ್ದರಿಂದ ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ ಬಹು ವಿಚಾರಗಳನ್ನು ನೀಡುವ ಒಂದು ಪ್ರಯತ್ನ ನಮ್ಮದಾಗಿದೆ. ಯಾಕೆ ಅಂತಂದರೆ ಅತ್ಯುತ್ತಮ ಸ್ಕೋರ್ಗಳನ್ನು ಮಾಡುವ ಪ್ರಯತ್ನ ನಮ್ಮದು. ಆದ್ದರಿಂದ ಇಂದಿಗೆ ಸಂಬಂಧಪಟ್ಟಂತೆ ಉತ್ತರ ಸಮೇತ ನಾವು ನಿಮಗೆ ಅಲ್ಲೇ ನೋಟ್ಸ್ಗಳಿಗೆ ಉತ್ತರಗಳನ್ನು ನೀಡುವುದಕ್ಕೆ ನಾವು ಭಾಳಷ್ಟು ಪ್ರಯತ್ನಗಳನ್ನು ನೀಡ್ತಾ ಇದ್ದೀವಿ. ಪ್ರಶ್ನೆಯ ಜೊತೆಗೆ ಉತ್ತರಗಳನ್ನು ಸಹ ನೀಡ್ತಾ ಇದ್ದೀವಿ. ಫುಲ್ ವಿಡಿಯೋವನ್ನು ನೋಡಿ ಆತ್ಮೀಯ ಪ್ರಿಯ ವಿದ್ಯಾರ್ಥಿ, ಫುಲ್ ವಿಡಿಯೋಸನ್ನು ನೋಡಿ. ಉತ್ತರ ಸಮೇತ ಇದೆ. ಉತ್ತರ ಸಮೇತ ಆನ್ಸರ್ಗಳನ್ನು ಚಾಪ್ಟರ್ ವೈಸ್ಗಳ ಮೂಲಕ ನಾವು ನಿಮಗೆ ನೀಡ್ತಾ ಇದ್ದೀವಿ. ಕ್ವೆಶನ್ಸ್ ಪೇಪರ್ಸ್ಗಳನ್ನು ದಯವಿಟ್ಟು ಎಂಟೈರ್ ನೋಟ್ಸನ್ನು ಓದಿ. ದಯವಿಟ್ಟು ನೀವು ಇದನ್ನು ಡೈಲಿ ಫಾಲೋಅಪ್ ಮಾಡಿ. ನನ್ನ ಚಾನಲನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲರಿಗೂ ಭಾಳಷ್ಟು ಇಂಪ್ರೂವ್ ಮಾಡಿ. ನನ್ನ ಚಾನಲ್ಲು ಭಾಳಷ್ಟು ಜನರಿಗೆ ಉಪಯುಕ್ತವಾಗಿದೆ. ಏಕೆ ಅಂತ ಅಂದರೆ ಎಲ್ಲ ನೋಟ್ಸ್ಗಳನ್ನು ಆಲ್ರೆಡಿ ಅಪ್ಡೇಟ್ ಮಾಡಿ ವಿತ್ ಉತ್ತರವನ್ನು ಸಹ ಅಪ್ಡೇಟ್ ಮಾಡಿದ್ದೀನಿ. ಸೊ ಅದರಿಂದ ನಿಮಗೆ ಭಾಳಷ್ಟು ಉಪಯೋಗಕರವಾಗುವಂಥ ವಿಚಾರಗಳಾಗಿದೆ. ಸೊ ಅದರಿಂದ ನೋಡಿ, ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೀನಿ. ಅಲ್ಲೇ ಪ್ರಶ್ನೆಗಳಿಗೆ ಕೆಳಗಿನ ಹಂತದಲ್ಲೇ ಉತ್ತರಗಳನ್ನು ನೀಡುವ ಒಂದು ಪ್ರವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಖಂಡಿತವಾಗೂ ನಿಮಗೆಲ್ಲರಿಗೂ ಒಂದು ರೀತಿಯಲ್ಲಿ ಸಕ್ಸಸ್ ಅನ್ನೋದು ಹಾದಿ ಆಗ್ತೀರಾ. ಇದರಿಂದ ಭಾಳಷ್ಟು ಉಪಯೋಗಕರವಾಗ್ತಕ್ಕಂಥ ವಿಚಾರಗಳಾಗಿದೆ. ಆದ್ದರಿಂದ ಮೌಲ್ಯಮಾಪನ ವಿಧಾನಗಳಲ್ಲಿ ಕಾರ್ಯರೂಪಗಳನ್ನು ನಿರ್ವಹಿಸುವ ಒಂದು ಯೋಜನೆಗಳನ್ನು ತತ್ಪರ್ಯಗಳನ್ನು ಮಾಡ್ತಾ ಇದ್ದೀನಿ. ಸೊ ಆದ್ದರಿಂದ ಅತ್ಯುತ್ತಮ ಸ್ಕೋರ್ಗಳನ್ನು ಮಾಡಲಿಕ್ಕೆ, ಅತ್ಯುತ್ತಮ ನಿಯಮಗಳನ್ನು ರೂಪಿಸಲಿಕ್ಕೆ, ಅತ್ಯುತ್ತಮ ಸಾಧನೆಗಳನ್ನು ಮಾಡಲಿಕ್ಕೆ ಭಾಳಷ್ಟು ಆಪರ್ಚುನಿಟೀಸ್ಗಳನ್ನು ನೀಡುವ ಒಂದು ಪ್ರಯತ್ನ ನಮ್ಮದಾಗಿದೆ. ಖಂಡಿತವಾಗೂ ಸಕ್ಸಸ್ ಅನ್ನೋದು ಹಾದೇ ಆಗ್ತೀರಾ. ಮುಂದಿನ ಭವಿಷ್ಯದ ನಿಮ್ಮ ನಿಧಿ ಖಂಡಿತ ಮುಂದೂಡುವ ಒಂದು ಪ್ರಯತ್ನ ಖಂಡಿತ ಸಕ್ಸಸ್ ಹಾದೇ ಆಗ್ತೀರಾ. ಯಾಕೆ ಅಂತ ಅಂದರೆ ಬಹು ಆಯ್ಕೆ ವಿಚಾರಗಳ ಬಗ್ಗೆ, ಬಹು ಪ್ರಶ್ನೆ ಆಯ್ಕೆ ವಿಚಾರದ ಬಗ್ಗೆ, ಭಾಳಷ್ಟು ಮೌಲ್ಯಗಳ ವಿಚಾರದ ಬಗ್ಗೆ ಖಂಡಿತ ಸಕ್ಸಸ್ ಅನ್ನೋದು ಹಾದೆ ಹಾಕ್ತೀರಾ. ಇದರಿಂದ ಭಾಳಷ್ಟು ಉಪಯೋಗವಾಗುವಂಥ ಪ್ರಯತ್ನ ನಮ್ಮದಾಗಿದೆ. ಆದ್ದರಿಂದ ನಿಮ್ಮ ಪ್ರೀತಿಯೇ ನಮ್ಮ ಗಳಿಕೆ, ನಿಮ್ಮ ವಿಶ್ವಾಸವೇ ನಮ್ಮ ಆಶೀರ್ವಾದ. ಆದ್ದರಿಂದ ಎಲ್ಲರ ವಿಚಾರಗಳನ್ನು ತಿಳಿಸಿ ಪ್ರತಿಯೊಬ್ಬರು ಸ್ನೇಹಿತರುಗಳು ಈ ಒಂದು ವಿಚಾರ ಪ್ರತಿ ಚಾಪ್ಟರ್ ವೈಸ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ. ಸೊ ಆದ್ದರಿಂದ ನಿಮಗೆ ಬಹು ಆಯ್ಕ ಪ್ರಶ್ನೆಗಳನ್ನು ಪ್ರತಿ ಲೆಸನ್ಗಳನ್ನು ನಾವು ಕರ್ನಾಟಕ ಸರ್ಕಾರ ನೀಡುವ ಒಂದು ಯೋಜನೆ ರೂಪದಲ್ಲಿ ನಿಮಗೆ ಆನ್ಸರ್ ಸಮೇತ ನಾನು ನಿಮಗೆ ನೀಡ್ತಾ ಇದ್ದೀನಿ. ಚಾಪ್ಟರ್ ಎಂಡಿಂಗ್ನಲ್ಲೇ ನಾನು ಆನ್ಸರ್ಗಳನ್ನು ನೀಡ್ತೀನಿ. ಯಾವ ಪ್ರಶ್ನೆಗೆ ಯಾವ ರೀತಿ ಆನ್ಸರ್, ಯಾವ ಏನಾ ಬೀನಾ ಸೀನಾ ಅನ್ನೋ ವಿಚಾರದ ಬಗ್ಗೆ ನಾನು ಬಹು ವಿಚಾರದ ಆಯ್ಕೆ ವಿಧಾನಗಳನ್ನು ಮಾಡುವ ಒಂದು ಪ್ರಯತ್ನ ನಮ್ಮದಾಗಿದೆ. ಸಕ್ಸಸ್ ಅನ್ನೋದು ಖಂಡಿತ ಸಕ್ಸಸ್ ಆದೇ ಆಗ್ತೀರಾ. ಅತ್ಯುತ್ತಮ ಸ್ಕೋರ್ಗಳನ್ನು ಮಾಡುವ ಒಂದು ಪ್ರಯತ್ನ ನಿಮ್ಮದಾಗಿರಲಿ. ಅತ್ಯುತ್ತಮ ಸ್ಕೋರ್ಗಳನ್ನು ಮಾಡೋದು ನಿಮ್ಮ ವಿಧಾನ ಆಗಿದ್ದರೆ ಅತ್ಯುತ್ತಮ ಸಾಧನೆ ಮಾಡುವ ನಿಮ್ಮ ಪ್ರಯತ್ನ ಯಾವಾಗಲೂ ಸತತವಾಗಿ ನಿರ್ಧಾರವನ್ನು ಕೈಗೊಳ್ಳಿಸುವ ಒಂದು ಪ್ರಯತ್ನ ನಿಮ್ಮದಾಗಿರಲಿ. ಏಕೆಂದರೆ ಪ್ರತಿ ಪ್ರಶ್ನೆಗಳಿಗೂ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಪ್ರತಿ ಪ್ರಶ್ನೆಗಳಿಗೂ ಕೊನೆಯ ಹಂತದಲ್ಲಿ ಉತ್ತರವಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಸರಿಯಾಗಿ ಗಮನಿಸಿ, ಗರಿಯ ಸರಿಯಾಗಿ ನೋಡಿ. ಯಾವ ವಿಚಾರದಲ್ಲೂ ಯಾವ ನೋಟ್ಸನ್ನು ಸಹ ಓದೋದ್ರಿಂದ ನಿಮಗೇನು ಪ್ರಯೋಜನ ಇಲ್ಲ. ಇದನ್ನು ಒಂದು ನೋಟ್ಸ್ನ ಮುಕ್ಕಿನಲ್ಲಿ ಬರ್ಕೊಂಡು ಇದನ್ನು ಓದಿ ಅರ್ಥ ಮಾಡಿಕೊಂಡು ಅತ್ಯುತ್ತಮವಾಗಿ ಸಾಧನೆಯನ್ನು ಮಾಡಿ. ಪ್ರತಿ ಕ್ಷಣ ಕ್ಷಣದಲ್ಲೂ ಪ್ರತಿ ನಿಮಿಷಗಳು ಸಹ ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡುವ ಪ್ರಯತ್ನ.
ಇಂಥ ಪ್ರಶ್ನೆ ಪತ್ರಿಕೆಗಳನ್ನು ನೀಡುವ ಒಂದು ಮೌಲ್ಯಯುತವಾದಂಥ ವಿಧಾನಗಳನ್ನು ರೂಪಿಸುವ ಒಂದು ಕಾರ್ಯತಾತ್ಪರ್ಯ. ಆದ್ದರಿಂದ ಎಲ್ಲ ಚಾಪ್ಟರ್ ವೈಸ್ಗಳಿಗೆ ಸಂಬಂಧಪಟ್ಟಂಥ ಹಿಂದಿಗೆ ಸಂಬಂಧದ ನೋಟ್ಸ್ಗಳನ್ನು ನಾನು ಹಾಕ್ತಾ ಇದ್ದೀನಿ. ಹಿಂದಿ ಫುಲ್ ನೋಟ್ಸ್ ಅಂತ ಹಾಕಿರ್ತೀನಿ, ಫುಲ್ ಎಮ್ ಸಿ ಕ್ಯೂ ನೋಟ್ಸ್ ಅಂತ ಹಾಕಿದ್ರೆ ನೀವು ಕರ್ನಾಟಕದ ಜನತೆಯನ್ನು ನನ್ನನ್ನು ನೋಡಿ ಭಾಳಷ್ಟು ಖುಷಿಯನ್ನು ಪಡುವಂಥ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ. ಇದು ಈ ವಿಡಿಯೋ ಏನಾದರೂ ಬೇಕಾದ್ರೆ 9747815594 ಈ ಇದು ವಾಟ್ಸಪ್ ನಂಬರ್ ಆಗಿರುತ್ತೆ. ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಮ ಮನೆಯ ಬಾಗಿಲಿಗೆ ನೋಟ್ಸನ್ನು ಮನೆಗೆ ಕಳಿಸುವ ಪ್ರಯತ್ನ ನನ್ನದಾಗಿದೆ. ಆದ್ದರಿಂದ ದಯವಿಟ್ಟು ನಿಮ್ಮ ಸಹಾಯವೇ ನನ್ನ ಉದ್ದೇಶ, ನಿಮ್ಮ ಪ್ರಯತ್ನವೇ ನನ್ನ ಸದುದ್ದೇಶ ಅನ್ನೋ ವಿಚಾರದ ಧಾರೆಗಳನ್ನು ಮಾಡುವುದರ ಮೂಲಕ ಎಲ್ಲ ಚಾಪ್ಟರ್ಗಳನ್ನು ನೀಡ್ತಾ ಇದ್ದೀನಿ. ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಸಂಬಂಧಿಕರಿಗೆ, ಅನುಬಂಧಿಕ ಸ್ನೇಹಿತರುಗಳಿಗೆ ಎಲ್ಲರಿಗೂ SSLC 3rd ಲ್ಯಾಂಗ್ವೇಜನ್ನು ಯಾರು ಓದ್ತಾ ಇದ್ದೀರಾ ಅವರೆಲ್ಲರೂ ಸಹ ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ. ಇದೊಂದು ಸುವರ್ಣ ಅವಕಾಶ, ಯಾರು ಪ್ರತಿಯೊಬ್ಬರೂ ಸಹ ಮಿಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ. ನಿಮಗೆ ಹಿಂದಿಗೆ ಸಂಬಂಧಪಟ್ಟಂಥ ಪ್ರತಿ ಒಂದು ವಿಚಾರಗಳನ್ನು ಕಲೆ ಹಾಕುವುದರಲ್ಲಿ ಯಶಸ್ವಿ ಅನ್ನೋದನ್ನು ಮಾಡ್ತಾ ಇದ್ದೀವಿ. ಸೊ ಆದ್ದರಿಂದ ನೀವು ಖಂಡಿತವಾಗೂ ಸಕ್ಸಸ್ ಅನ್ನೋದನ್ನು ಮಾಡೇ ಮಾಡ್ತೀರಾ. ಗ್ರಾಮರ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಹಾಕಿದ್ದೇನೆ ನೋಡಿ ಅಲ್ಲಿ. ಗ್ರಾಮರ್ ನೌ ವಿ ಆರ್ ಎವರಿಬಡಿ ಟು ಗ್ರಾಮರ್ ಹಿಂದಿ ಆ್ಯಂಡ್ ಇಸ್ ಗ್ರಾಮರ್ ಎವೆನ್ ನೋಡಿ, ಹಿಂದಿಗೆ ಸಂಬಂಧಪಟ್ಟಂಥ ಅಲ್ಲೇ ಉತ್ತರಗಳು, ಅಲ್ಲೇ ಪ್ರಶ್ನೆಗಳನ್ನು, ಅಲ್ಲೇ ಬಹು ಆಯ್ಕೆಯ ವಿಧಾನಗಳ ಮೂಲಕನೇ ನಿಮಗೆ ಆನ್ಸರ್ಗಳನ್ನು ಕೊಡ್ತಾ ಇದ್ದೀನಿ. ಹಿಂದಿಗೆ ಸಂಬಂಧಪಟ್ಟಂಥ ಪ್ರತಿ ಮಾಹಿತಿಗಳನ್ನು ನೀಡುವ ಒಂದು ಪ್ರಯತ್ನ ನಮ್ಮದಾಗಿದೆ. ಸೊ ಅದಕ್ಕೆ ಕರ್ನಾಟಕದ ಸರ್ಕಾರ ನಮಗೆ ಆರ್ಡರ್ಗಳನ್ನು ನೀಡ್ತಾ ಇದೆ. ಇದೇ ರೀತಿಯಲ್ಲಿ ಹೀಗೇನೆ ಹಿಂಗೇನೆ ಮಾಡಲೇಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅತ್ಯುತ್ತಮ ಸಾಧನೆಯನ್ನು ಮಾಡೋದರಲ್ಲಿ ಯಶಸ್ವಿ ಆಗ್ತಾ ಇದೆ. ಸೊ ಅದರಿಂದ ನಿಮಗೆ ಬಹುವಾಯಿಕ ವಿಧಾನಗಳನ್ನು ಕ್ವಶನ್ ಪೇಪರನ್ನು ಸಹ ನೀಡ್ತಾ ಇದ್ದೇವೆ. ಸೊ ಇದರಿಂದ ನಿಮಗೆ ಬಹಳಷ್ಟು ಉತ್ತರಗಳ ಜೊತೆಗೆ ಪ್ರಶ್ನೋತ್ತರಗಳ ಮಾದರಿಗಳ ರೂಪದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡುವ ಒಂದು ಸಾಧನೆಯನ್ನು ಸಹ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಏಕೆ ಅಂತ ಅಂದರೆ ಇಂಥ ಪ್ರಶ್ನೆ ಪತ್ರಿಕೆ ನಿಮಗೆ ಸಿಗೋದು ಅಪರೂಪ. ಏಕೆಂದರೆ ಇಂಥ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿ ನಿಮಗೆ ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಿಸೋದು ಸರಳ ವಿಚಾರ ಏನಲ್ಲ. ಆದರೆ ಅಂಥ ಸರಳ ವಿಚಾರವನ್ನು ಕಠಿಣವಾಗಿ ವಿಚಾರಗಳನ್ನು ನೀಡುವ ಒಂದು ಪ್ರಯತ್ನ ನಮ್ಮದಾಗಿದೆ. ಸೊ ಆದ್ದರಿಂದ ಏನು 53 ಪೇಜ್ಗಳಿದೆ ಅಷ್ಟು ಪೇಜಸ್ಗಳು ಸಹ ಪ್ರಶ್ನೆ ಮತ್ತು ಉತ್ತರಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸುವ ಒಂದು ಯೋಜನಾ ಪ್ರಕ್ರಿಯೆ. ಇದೊಂದು ಬ್ಲೂ ಪ್ರಿಂಟ್ ಅಂತಲೇ ಅನ್ಕೋಬೋದು. ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಬ್ಲೂ ಪ್ರಿಂಟನ್ನು ಪಡ್ಕೊಳ್ಳೋ ಅದೃಷ್ಟ ಯಾರು ಶಾಲೆಗಳಿದ್ದಾರೆ ನೋಡೋಣ. ಏಕೆಂದರೆ ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ ಬಹುವಾಯಿಕ ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡು ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ನಾಟಕದಲ್ಲಿ ಓದುತ್ತಿರುವ ಪ್ರತಿ ವಿದ್ಯಾರ್ಥಿಗಳು ಇದನ್ನು ನೋಡಲೇಬೇಕಾದಂಥ ವಿಚಾರ ಆಗಿದೆ. ಸೊ ಆದ್ದರಿಂದ ನಿಮಗೆ ಭಾಳಷ್ಟು ಉಪಯೋಗ ಆಗುವಂಥ ಪ್ರಯತ್ನ ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ, ಅತ್ಯುತ್ತಮ ಸಾಧನೆಗಳನ್ನು ಮಾಡಲಿಕ್ಕೆ, ಅತ್ಯುತ್ತಮ ನಿಯಮಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಇದೊಂದು ಬಹು ಆಯ್ಕ ವಿಧಾನ ಅಂತಲೇ ಹೇಳ್ಬೋದು. ಇದನ್ನು ಖಂಡಿತವಾಗಿ ಓದಿ. ಹಿಂದಿಗೆ ಯಾರು ಕರ್ನಾಟಕದಲ್ಲಿ ಯಾರ್ಯಾರು ಓದ್ತಾ ಇದ್ದೀರಾ ಅಂಥವರೆಲ್ಲ ಓದಿ ನಿಮ್ಮ ಪ್ರಯತ್ನಗಳನ್ನು ಸಕ್ಸಸ್ ಅನ್ನೋದನ್ನು ಮಾಡ್ಕೊಳ್ಳಿ. ಆದ್ದರಿಂದ ಇದನ್ನೆಲ್ಲ ರೀತಿಯಲ್ಲೂ ಬಹು ಆಯ್ಕ ವಿಧಾನಗಳನ್ನು ರೂಪಿಸುವ ಒಂದು ಪ್ರಯತ್ನ ನಮ್ಮದಾಗಿದೆ. ಆದ್ದರಿಂದ ನಿಮ್ಮೆಲ್ಲರ ಸ್ಕೋರೇ ನಮ್ಮ ಉದ್ದೇಶ, ಅತ್ಯುತ್ತಮ ಸಾಧನೆಯೇ ನಿಯಮ, ಆದರ್ಶಗಳೇ ಒಂದು ಪರಿಪಾಲನೆ. ಇಂಥ ವಿಧಾನಗಳನ್ನು ನೀವು ಸರಿದೂಗಿಸುವ ಒಂದು ಪ್ರಯತ್ನವನ್ನು ಮಾಡಿಲ್ಲ ಅಂದರೆ ನೀವೆಷ್ಟೇ ಓದಿದರೂ, ಎಷ್ಟೇ ಸಾಧನೆ ಮಾಡಿದರೂ, ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಅದು ನಿರ್ಬಂಧ, ನಿಯಮಿತ, ಆಧಾರಿತ, ಅನುಸರಿತ ಅನ್ನೋದನ್ನೇ ಹೇಳ್ಬೋದು. ಸೊ ನಾನು ನಿಮ್ಮ ಏಕೆಂದರೆ ಹಿಂದಿಗೆ ಸಂಬಂಧಪಟ್ಟಂಥ ಬಹುವಾಯಿಕ ಪ್ರಶ್ನೆಗಳನ್ನು ಅಲ್ಲೇ ಉತ್ತರವನ್ನು ನೀಡುವ ಒಂದು ಪ್ರಯತ್ನ ನಮ್ಮದಾಗಿದೆ. ಆದ್ದರಿಂದ ನಿಮಗೆಲ್ಲರಿಗೂ ಸ್ಕೋರ್ಗಳೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಎಲ್ಲ ಸಾಧನೆಗಳನ್ನು ಮಾಡುವ ಪ್ರಯತ್ನ ನಮ್ಮದಾಗಿದೆ. ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ, ಉತ್ತಮ ಸ್ಕೋರ್ಗಳನ್ನು ಮಾಡೇ ಮಾಡ್ತೀರ ಅನ್ನೋ ಕಾನ್ಫಿಡೆಂಟ್ ನಮ್ಮಲ್ಲಿದೆ. ಸೊ ಆದ್ದರಿಂದ ನಿಮ್ಮ ಪ್ರಯತ್ನ, ನಮ್ಮ ಸಫಲತೆ ಅನ್ನೋದು ಕಂಟಿನ್ಯೂಟ್ ಆಗಿರಲಿ. ಯಾಕೆ ಅಂತಂದರೆ ನಾನು ನಿಮ್ಮ ಗೊಂಬೆ ನಾಡಿನ ಚಿನ್ನದ ಹುಡುಗಂಬೆಸ್ ಅಂದ್ರೆ ಪಡ್ಕೊಂಡಿರ್ತಕ್ಕಂತಹ ಜಗದೀಶ್ ಮಾತಾಡ್ತಾ ಇರೋದು. ಇಂಥ ಪ್ರಶ್ನೆ ಪತ್ರಿಕೆಗಳನ್ನು ಅಪರೂಪ ಸಿಗೋದು ಪ್ರಿಯ ವಿದ್ಯಾರ್ಥಿಗಳೇ ದಯವಿಟ್ಟು ಕೇಳಿಸ್ಕೊಡಿ. ಇಂಥ ಪ್ರಶ್ನೆ ಪತ್ರಿಕೆ ಅಪರೂಪವಾಗಿ ಸಿಗ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಎಲ್ಲೂ
ಎಲ್ಲೂ ಸಹ ನೀವು ಎಷ್ಟೇ ಅರಸಿದ್ರು ಎಷ್ಟೇ ದುಡ್ಡನ್ನು ಕೊಟ್ಟಿದ್ರು ಪಡ್ಕೊಳ್ಳಾಗದ ಒಂದು ಅನುಭೋಗ ನಿಮಗದಾಗುತ್ತೆ. ಆದ್ದರಿಂದ ನಾನು ನಿಮಗೆ ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ ಅತ್ಯುತ್ತಮ ಸಾಧನೆಗಳನ್ನು ಮಾಡಲಿಕ್ಕೆ ಇಂಥ ಪ್ರಯತ್ನಗಳು ನಮ್ಮದಾಗಿದೆ ಅನ್ನೋದನ್ನು ನಾನು ಅತ್ಯುತ್ತಮವಾಗಿ ನಮ್ಮ ಕರ್ನಾಟಕದ ಜನತೆಯ ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿ ಅಂತ ನಾನು ಉದ್ದೇಶಪೂರ್ವಕವಾಗಿ ಇಟ್ಟುಕೊಂಡು ಇಂಥ ಸ್ಕೋರ್ಗಳನ್ನ ಮಾಡಲಿಕ್ಕೆ ನಾನು ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ಪ್ರಯತ್ನವನ್ನು ಮೀರಿ ನಿಮ್ಮ ಸ್ಕೋರ್ಗಳನ್ನು ಮಾಡೋ ಪ್ರಯತ್ನವನ್ನು ಮಾಡಿ. ನಾನು ಯಾಕೆ ಅಂತಂದರೆ ನಿಮ್ಮ ಉದ್ದೇಶವೇ ನಮ್ಮ ಗುರಿ, ಇಡೀ ಹಗಲು ರಾತ್ರಿ ಶ್ರಮಿಸುವ ಒಂದು ವ್ಯವಸ್ಥಿತವಾದಂಥ ಯೋಜನೆಗಳನ್ನು ರೂಪಿಸ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ದಯವಿಟ್ಟು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಾಮೆಂಟ್ ಮಾಡಿ ವಿಷಯಗಳನ್ನು ಹೇಳಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.